ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗೋನಾವರ ಗ್ರಾಮದಲ್ಲಿ ಶ್ರೀ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಒಳಗೊಂಡಿರುವ 12 ಜ್ಯೋತಿರ್ಲಿಂಗಗಳು ಮತ್ತು 18 ಶಕ್ತಿ ಪೀಠಗಳ ಪಂಚಭೂತ ಶಿವಾದಿ ದೇವಾಲಯಗಳ ಸುಕ್ಷೇತ್ರವಾಗಿರುವ ಸಿಂಧನೂರಿನಲ್ಲಿ ಮಾಜಿ ಸಚಿವ ಶಾಸಕರು ವೆಂಕಟರಾವ್ ನಾಡಗೌಡರು ಭೂಮಿ ಪೂಜೆಯನ್ನು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಮಠಾಧೀಶರು ಮಲ್ಲಯ್ಯ ತಾತನವರು 40 ಹೆಚ್ಚು ಸಾಮೂಹಿಕ ವಿವಾಹಗಳ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದರು. ಈ ಒಂದು ಸಂದರ್ಭದಲ್ಲಿ ವಧುವರರಿಗೆ 60,000 ಮಠದ ಕಡೆಯಿಂದ ಕಾಣಿಕೆಯಾಗಿ ನೀಡಲಾಯಿತು. ಸುಮಾರು ಈ ವೇಳೆ 30,000 ಹೆಚ್ಚು ಜನಸಂಖ್ಯೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡಿದ್ದು ಮತ್ತೊಂದು ವಿಶೇಷವಾಗಿತ್ತು. ಇನ್ನು ಇಲ್ಲಿನ ವಿಶೇಷ ಅಂದರೆ ಮಠದ ಗುರುಗಳು ಮೌನಾಚರಣೆಯನ್ನು ಆಚರಿಸೋದು ಸುಮಾರು 1,008 ದಿನಗಳ ಕಾಲ ಮಾತನಾಡದೇ ಇರೋದು. ಮಠದ ಗುರುಗಳು ಮಲ್ಲಯ್ಯ ತಾತನವರು ಶ್ರೀ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಲೋಕ ಕಲ್ಯಾಣ ದೇವಸ್ಥಾನ ಸಮಿತಿ ಆಶ್ರಯದಲ್ಲಿ ನಡೆಯುವ ಶಾಲೆಗಳಲ್ಲಿ ಸುಮಾರು 250 ಹೆಚ್ಚು ಮಕ್ಕಳಿಗೆ ಉಚಿತ ವಿದ್ಯಾದಾನ ಮಠಾಧೀಶರು ನೀಡಿದ್ದಾರೆ. ಹಾಗೆ ಪ್ರತಿದಿನವೂ ಪ್ರಸಾದವನ್ನು ಮಠಾಧೀಶರವರ ಕೈಯಿಂದಲೇ ಅಡುಗೆ ತಯಾರಿಸಿ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿನಿಯೋಗ ಮಾಡ್ತಾರೆ. ಶ್ರೀ ರಾಜಯೋಗಿ ಮಲ್ಲಯ್ಯ ತಾತನವರು ಸುಮಾರು 10,031 ಕಿಲೋಮೀಟರ್ 236 ದಿನಗಳು ತಮ್ಮ ಪಾದಯಾತ್ರೆ ಮೂಲಕ ಭಾರತ ಖಂಡದ ಪರಮ ಪವಿತ್ರ ಕ್ಷೇತ್ರಗಳಾದ 12 ಜ್ಯೋತಿರ್ಲಿಂಗಗಳ ಪಾದಯಾತ್ರೆ ಮೂಲಕ ದರ್ಶನ ಮಾಡಿದ್ದಾರೆ. ಇಡೀ ಭಾರತ ಖಂಡದಲ್ಲಿ ಪ್ರಪ್ರಥಮ ಏಕೈಕ ಮಂದಿರವಾದ ಶ್ರೀ ಮಹಾಕಾಳಿ, ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾ ಸರಸ್ವತಿ, ಶ್ರೀ ಮಹಾ ಶಿವಲಿಂಗ, ಶ್ರೀ ಮಹಾನಂದಿ ದೇವಸ್ಥಾನ ಹಾಗೆ 12 ಜ್ಯೋತಿರ್ಲಿಂಗದ 17 ಶಕ್ತಿಪೀಠಗಳು, ಶ್ರೀಲಂಕಾ ದೇಶದಲ್ಲಿರೋ ಒಂದು ಶಕ್ತಿಪೀಠ ಹಾಗೂ 52 ಉಪಶಕ್ತಿಪೀಠಗಳು, 4 ಪೀಠಗಳು ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಮಾಚಲ ಪರ್ವತ ಹಾಗೆ ಭಾರತದ ಏಕೈಕ ಆತ್ಮಲಿಂಗವು ಭಾರತ ದೇಶದಲ್ಲಿರೋ ಸುಮಾರು 33,000 ಆಂಜನೇಯ ದೇವಸ್ಥಾನಗಳ ದರ್ಶನ ಕೂಡ ಪಡೆದುಕೊಂಡಿದ್ದಾರೆ ಮಲ್ಲಯ್ಯ ತಾತನವರು.